ನಮ್ಮ ರಾಕ್ವೆಲ್ ಪಾಲುಗಾರಿಕೆ ಹೋಗಿದ್ದಾರೆ, ಅವರಿಗೆ ಸ್ವಾಗತವನ್ನು ಬಯಸುತ್ತೇವೆ. ನಾವು ಯುಪಿಸಿಎಸ್ ಅಧ್ಯಕ್ಷರು, ಹಾಲು ಉತ್ಪನ್ನಗಳ ಅಧ್ಯಕ್ಷರು ಮಂಗಳಿ ಹಾಗೂ ಮುನಿಯಪ್ಪಿಟ್ಟ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಸುಮೀರ್ ಗೋಪಾಲ್ ಅವರಂತಾರೆ, ಅವರು ಸ್ವಾಗತವನ್ನು ಬಯಸುತ್ತಾ ಕೆಪಿ ಟ್ರಾವೆಲ್ಸ್ ಸ್ವಾಗತವನ್ನು ಬಯಸುತ್ತೆ. ಅದಾದ್ಮೇಲೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಮಕ್ಕಳಿಗೆ ವಿಶೇಷವಾಗಿ ಅವ್ರನ್ನ ಮುಂದೆ ಹೋಗ್ಲಿಕ್ಕೆ, ವಿದ್ಯಾಭ್ಯಾಸ ಮುಂದೆ ಹೋಗ್ಲಿಕ್ಕೆ ಸಹಾಯಧನ ಮಾಡಲಿಕ್ಕೆ ನೀವು ಅಂದ್ಕೊಂಡಿದ್ದೀರಿ. ಈ ತರ ಕಾರ್ಯಕ್ರಮ ನಿಮಗೆ ಸಲ್ಲುತ್ತೆ, ಬೇರೆ ಯಾರಿಗೂ ಸಲ್ಲಕ್ಕಾಗಲ್ಲ. ಯಾಕಂದ್ರೆ ಈ ತರ ವಿಶೇಷ ಕಾರ್ಯಕ್ರಮ ನೀವು ಮಾಡ್ತೀರಿ, ಬೇರೆ ಯಾರು ಮಾಡೋಕ್ಕಾಗೋದಿಲ್ಲ. ಈ ಕಾರ್ಯಕ್ರಮ ನಮ್ಮನ್ನು ಭಾಗವಹಿಸಿ ನಮ್ಗೆ ಈ ಒಂದು ಸಂದರ್ಭದಲ್ಲಿ ಹಚ್ಕೊಳಕ್ ಅವಕಾಶ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ. ಸುಮಾರು ಜನರು ಓದ್ತಾ ಇದೆ, ನಮ್ಮ ಓದ್ಕೊಂಡು ತುಂಬ ಜನ ಇದೆ, ತುಂಬ ಖುಷಿ ಆಯ್ತು ನಮಗೆ. ಯಾಕಂದ್ರೆ ಈ ತರ ಕಾರ್ಯಕ್ರಮ ಒಂದು ಏನೋ ಒಂದು ಕೊಟ್ಟಾಗ ಇನ್ನೊಬ್ರು ನಾವು ತಗೋಬೇಕು, ನಾವು ತಗೋಬೇಕು ಅಂತ ಮುಂದೆ ಬರ್ತಾರೆ. ಸೊ ನಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಕಾರ್ಯಕ್ರಮ ನಾಗರಾಜನ ಅವರ ಅಧ್ಯಕ್ಷ ನಿರ್ದಿಷ್ಟ ಆದ್ಮೇಲೆ ಹೊಸ ಹೊಸ ಡೈಲಿ ಉದ್ಘಾಟನೆಗಳು, ಲೇಡೀಸ್ ಅನ್ನು ಉದ್ಘಾಟನೆಗಳು, ಹೊಸ ಹೊಸ ಪಿ ಎಂ ಸಿಗಳು, ಹೊಸ ಹೊಸ ನೂತನವಾಗಿರ್ತಕ್ಕಂಥ ಎಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ತುಂಬ ಖುಷಿ ಮತ್ತು ಇರ್ತಕ್ಕಂಥ ವಿಷಯ. ದಯವಿಟ್ಟು ಇದರಲ್ಲಿ ಇನ್ನೂ ಕಾಂಪಿಟೇಷನ್ ಆಗಬೇಕು ಅಂತ ಇನ್ನೂ ನಿಮ್ಮ ಹತ್ರ ಕೇಳ್ಕೊಂತೀನಣ್ಣ. ನೆಕ್ಸ್ಟ್ ವರ್ಷ ಇನ್ನೂ ಇದಕ್ಕಿಂತ ಡಬಲ್ ಮಕ್ಕಳು ಕೊಡಬೇಕಂತ ಕೇಳ್ಕೊಂತೀನಿ. ಯಾಕಂದ್ರೆ ನಾವು ಬಂದೇ ಕೇಳೋದೇನು ಕೇಳೋಕ್ಕಾಗಲ್ಲ, ಇನ್ನೂ ಡಬಲ್ ಜಾಸ್ತಿ ಇದನ್ನು ಮಾಡಬೇಕಂತ ಕೇಳ್ಕೊತೀವಿ. ಇನ್ನೂ ಸಹಸ್ರಾರು ಸಂಖ್ಯೆಯಲ್ಲಿ ಮಕ್ಕಳಿದ್ದಾರೆ, ಅವ್ರು ಕೂಡ ಇದು ತಲುಪಿದೆ ಅಂತ ಕೇಳ್ಕೊತ. ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ 2 ಗಂಟೆ ಕಾರ್ಯಕ್ರಮ ಸ್ಕೂಲಲ್ಲಿ ಇದೆ. ಎಲ್ಲ ಮಾಧ್ಯಮಿತರು ಬರ್ಬೇಕಂತ ಕೇಳ್ಕೊತ ಇದ್ದೀನಿ. ಯಾಕಂದ್ರೆ ಇದು ವಿಶೇಷವಾದ ದಿನ. ಇವತ್ತು ಶೈಕ್ಷಣಿಕ ಕ್ಷೇತ್ರಕ್ಕೆ ನಾವೆಷ್ಟು ಒತ್ತು ಕೊಡ್ತಾ ಇದೀವಿ ಅನ್ನೋದು ಇವತ್ತು ಒಂದು ಕಟ್ಟಡ ಉದ್ಘಾಟನೆ ಮಾಡ್ತಾ ಇದೀವಿ. ಒಂದು ಗೌರ್ಮೆಂಟ್ ಇಂದ ಅಲ್ಲ, ನಾವೇ ಕೈಯಿಂದ ಹಾಕೊಂಡು ಇದ್ದೋಗಿರ್ತಕ್ಕಂಥ ಸ್ಕೂಲ್ನ ಕಟ್ಟಿ ಮಕ್ಕಳನ್ನ ಇದು ಮಾಡಲಿಕ್ಕೆ ಆ ಒಂದು ಪುನರಾರಂಭ ಸ್ಕೂಲ್ನ ಇವತ್ತು ಮಾಡ್ತಾ 2 ಗಂಟೆಗೆ ಮಾಡ್ತಾ ಇದೀವಿ. ಎಲ್ಲ ಮಾಧ್ಯಮಿಕರು ಮತ್ತು ಎಲ್ಲ ನಿರ್ದೇಶಕರು ಬರ್ಲಿಕ್ಕೆ ಅಂತ ಕೇಳ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಅದು ಒಂದು ವಿಶೇಷವಾದ ಕಾರ್ಯಕ್ರಮ ಅದು ಕಾರ್ಯದಲ್ಲಿ ಕಾರಣ ಸ್ಕೂಲಲ್ಲಿ. ದಯವಿಟ್ಟು ತಾವೆಲ್ಲ ಬರಬೇಕು. ಈ ತರ ಕಾರ್ಯಕ್ರಮ ನಮ್ಗೆಲ್ಲ ಕರೆಸಿ ನಮ್ಗೆಲ್ಲ ಸನ್ಮಾನ ಮಾಡಿ ನಮ್ಗೀಗ ಚಿಕ್ಕಬಳ ಮಾಡ್ತಕ್ಕ ಅಧ್ಯಕ್ಷ ಮತ್ತು ಆ ತಂಡಕ್ಕೆ ಮತ್ತು ಕಿರಣ್ ಸರ್ಗೆ ಒಂದ್ಸುತ್ತ ನಮ್ಮೆಲ್ಲರಿಗೂ ಒಳ್ಳೇದಾಗಿರುತ್ತೆ. ಮಾತಾಡ್ತೀನಿ.